ಕಾಂತಾರ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ, ಮಾಡಿದ್ದು ಕನ್ನಡ ಸಿನಿಮಾ, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಏಪ್ರಿಲ್ ರಿಲೀಸ್ ಹಾಕೊಂಡು ಮೂವಿ 2022 ಅಂತ ಹಾಕಿದ್ವಿ, ಮೋಸ್ಟ್ಲಿ ಮಿಡ್ ಆಫ್ 2022. ನಿರ್ಮಾಪಕರು ಅನೌನ್ಸ್ ಮಾಡ್ತಾರೆ ಆ ಡೇಟನ್ನ. ಯಾಕೆ ಪ್ಯಾನ್ ಇಂಡಿಯಾ ಟ್ರೈ ಮಾಡಬಾರ್ದು, ಟ್ರೈ ಮಾಡಬಾರ್ದು ಅಂತೇನಿಲ್ಲ, ಬಟ್ ಇಂಟೆನ್ಷನ್ ಇದ್ದಿದ್ದು ಕನ್ನಡ ಸಿನಿಮಾ ಮಾಡೋದಕ್ಕೆ. ಮುಂದೆ ಹೇಗೆ ಹೋಗುತ್ತೆ ನೋಡೋಣ. ಥ್ಯಾಂಕ್ ಯು ಎಲ್ರಿಗೂ. ಸುಮಾರು 90 ದಿನಗಳ ಚಿತ್ರೀಕರಣ ಕಾಂತಾರದ್ದು ಕಂಪ್ಲೀಟ್ ಆಗಿ ನನ್ನ ಊರಲ್ಲೇ ಶೂಟ್ ಮಾಡಿದ್ದು, ಕೆರಾಡಿ ಅನ್ನುವಂಥ ಊರಲ್ಲಿ. ತುಂಬ ಅದ್ಭುತವಂತ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಸಿನಿಮಾ ಕತೆ ಅಥವಾ ಐಡಿಯಾ ನನಗೆ ಬಂದಿದ್ದು ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ. ಬಟ್ ಸಿನಿಮಾದಲ್ಲಿರುವಂಥ ವಿಚಾರಗಳನ್ನು ನಾನು ಬರೆದು, ಎಲಿಮೆಂಟ್ಸ್ಗಳನ್ನು ಬರೆದಿರುವಂಥದ್ದು ತುಂಬ ವರ್ಷದ ಹಿಂದೆ ಬರೆದಿರುವಂಥದ್ದು. ಸೊ ಯಾವಾಗ ಫ್ರೀ ಇದ್ದೀರೋ, ಒಂದು ಸ್ಟೋರಿ ಇದೆ, ನಾನು ಬರ್ಕೊಂಡಿರೋ ಸ್ಟೋರಿಗೆ ಪುರ್ಸೋದು ಸಾಕಾಗ್ತಿಲ್ಲ ಇವಾಗ. ನಿಹಾಲ್, 90 ಡೇಸ್. ಎಸ್, ತುಂಬ ದೊಡ್ಡ ಸ್ಕೇಲ್ ಇದ್ದಿದ್ದರಿಂದ ಈ ಸಲ ಫಸ್ಟ್ ಟೈಮ್ ಇಷ್ಟು ದಿವಸ ಶೂಟ್ ಮಾಡಿದ್ದು ನಾನು. ಆ್ಯಂಡ್ ಹೊಂಬಾಳೆ ಒಂದು ಅದ್ಭುತವಾದಂಥ ಸಪೋರ್ಟ್. ಈ ಸಿನಿಮಾ ನಾನು ವಿಜಯ್ ಸರ್ಗೆ, ಕಾರ್ತಿಕ್ ಗೌಡ್ರಿಗೆ ಕತೆ ಹೇಳಿದಾಗ ತುಂಬ ಎಕ್ಸೈಟ್ ಆದರು, ತುಂಬ ಖುಷಿಯಾದರು, ಬೇಕಾಗಿರುವಂಥ ಎಲ್ಲ ಸಪೋರ್ಟ್ನ ಮಾಡಿದ್ರು. ಸೊ ಹಾಗಾಗಿ ಈ ಸಿನಿಮಾನ 90 ದಿವಸದಲ್ಲಿ ಮಾಡೋದಕ್ಕಾಯ್ತು ನನಗೆ. ಇನ್ನು ಒಂದು ಹಾಡು ಬಾಕಿ ಇದೆ, ವಾಪಸ್ ಮಳೆ ಕಾಯ್ತಾ ಇದ್ದೀನಿ.